ಗೆಳೆಯರೇ, ಇದು ತುಪ್ಪಳಕಡ್ಡಿ ಅಂಥೇಳಿ ನಮ್ಮಲ್ಲಿ ಹೇಳುವಂಥದ್ದು. ನಾವು ಸಾಮಾನ್ಯವಾಗಿ ಈ ಕಾಡಲ್ಲಿ ತೆರಕು ಅಂದರೆ ಬಿದ್ದ ಒಣ ಎಲೆಗಳನ್ನ ಮುಗಿಯೋದಕ್ಕೆ ಬಳಸುವಂಥ ಒಂದು ಬರಲು. ಆನಂತರ ಈ ಭತ್ತ ಒಕ್ಕಲ ಮಾಡಿದವಾಗ ಕಾಳಿನ ಮೇಲಿನ ಹುಟ್ಟನ್ನು ಬೇರ್ಪಡಿಸೋದಕ್ಕೆ ಬರಲು ಆ ಥರ. ಆನಂತರ ಹಿಡಿ ಮಾಡ್ಬೋದು, ಇದು ಈ ಅಂಗಳ ಕಳಗೂಡಿಸುವಂಥ ಒಂದು ಹಿಡಿಯನ್ನು ಸಹಿತ ಇದರಲ್ಲಿ ಮಾಡ್ಬೋದು. ಬಹಳ ಒಂದು ಗಟ್ಟಿ ಈ ತೆಂಗಿನ ಕಡ್ಡಿ ಅಂತಲೇ ಗಟ್ಟಿ ಕಡ್ಡಿ ಆಗ್ತದೆ ಇದು. ಇದು ಪ್ರಾಣಿಗಳಿಗೂ ಸೊಳ್ಳೆ ಒಂದು ಒಳ್ಳೆ ಆಹಾರ ಇದು. ಇದು ಬಯಲು ಸೀಮೆಯಲ್ಲಿ ಸಾಮಾನ್ಯ ಹೆಚ್ಚಿಗೆ ಕಾಣುತ್ತೆ. ಅರೆಮಲೆನಾಡಲ್ಲಿ ಅರೆಮಲೆನಾಡು ಮತ್ತು ಬಯಲು ಸೀಮೆಯಲ್ಲಿ ಹೆಚ್ಚಿಗೆ ಕಾಣುತ್ತೆ. ಇದು ನಮ್ಮಲ್ಲಿ ಬಹಳ ಅಪರೂಪ. ಏನಾದರೂ ಈ ಬಯಲು ಸೀಮೆಯಿಂದ ಗೊಬ್ಬರ ತಂದಾವಾಗ ಅದರಲ್ಲಿ ಅಥವಾ ಹುಲ್ಲು ತಂದಾವಾಗ ಅದರಲ್ಲಿ ಬರೋ ಬೀಜದಿಂದ ಇಲ್ಲಿ ಹುಟ್ಕೊಳ್ಳುತ್ತೆ. ಇದು ಬಲವರ್ಗದ್ದೇ ಒಂದು ಗಿಡ. ಇದರಲ್ಲೂ ಸಹಿತ ಈ ಎಲೆ ಕಂಕುಳಲ್ಲಿ ಹೂವು ಬರುತ್ತೆ. ಬಲಾದ ಹೂವಿನ ಒಂದು ನೋಟದ್ದೇ ಹೂವು, ಆದರೆ ಹಳದಿ ಕಲರಲ್ಲಿ ಇರುತ್ತೆ. ಇದು ಸಾಮಾನ್ಯ ಒಂದು ಮೀಟ್ರು ಒಂದೂವರೆ ಮೀಟ್ರ್ ತನಕನೂ ಬರಬಹುದಾದಂಥ ಒಂದು ಗಿಡ ಇದು. ಇದನ್ನು ಜ್ವರ ಮತ್ತು ಕರುಳಿನ ಬೇಲೆ ದೋಷಗಳಲ್ಲಿ ಇದರ ಒಂದು ಬೀರಿನಿಂದ ಔಷಧಿಯನ್ನು ಮಾಡ್ತಾರೆ. ಇದು ಸೇವಿಸಲು ಯೋಗ್ಯವಾದಂಥದ್ದೇ ಇದೆ. ಎದೆ ನೋವು ಅಜೀರ್ಣಕ್ಕೆ ಸಹಿತ ಬರುತ್ತೆ. ಇದರ ಒಂದು ಬೇರು ಮತ್ತು ಎಲೆಯಿಂದ ಒಂದು ಮಾಡಿರುವಂಥ ಸಂಧಿವ ವಾಸದ ದೋಷಗಳಿಗೆ ಎಲೆ ರಸವನ್ನು ಒಂದು ಉಪಯೋಗಿಸುವಂಥದ್ದು. ಆನಂತರ ಈ ಕೀವಾಗ್ತಕ್ಕಂಥ ಒಂದು ಹುಣ್ಣುಗಳಿರ್ತಾವಲ್ಲ, ಅದಕ್ಕೂ ಸಹಿತ ಆ ಕೀವನ್ನು ಒಂದು ಹೋಗಲಾಡಿಸಿ ಹುಣ್ಣನ್ನು ಮಾಯಿಸುವಂಥ ಒಂದು ಶಕ್ತಿ ಇದರಲ್ಲಿದೆ. ಆನಂತರ ಈ ಸರ್ಪ ಕಚ್ಚಿದಾಗ ಸಹಿತ ಪ್ರಥಮ ಚಿಕಿತ್ಸೆಯಾಗಿ ಇದನ್ನು ಪ್ರಯೋಗಿಸುವಂಥ ಒಂದು ಕೆಲಸವನ್ನು ಈ ಒಂದು ಗಿಡದಿಂದ ಆಯುರ್ವೇದದಲ್ಲಿ ಮಾಡ್ತಾರೆ ಅಂತೇಳಿ ಆಯುರ್ವೇದ ಹೇಳುತ್ತೆ.